ಬೇಬಿ ಇದು ಬಂದ್ಬಿಟ್ಟು ಮೂವಿ ಬಂದ್ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಹುಡುಗನಿಗೆ ಒಂದು ಮಿಡಲ್ ಕ್ಲಾಸ್ ಹುಡುಗಿಗೆ ಸ್ಟಾರ್ಟ್ ಆಗೋ ಲವ್ ಸ್ಟೋರಿ. ಹುಡುಗನಿಗೇನೋ ಆ ಹುಡುಗಿ ಮೇಲೆ ಸ್ಟಾರ್ಟಿಂಗಿನ ಇಂಟ್ರೆಸ್ಟ್ ಇರಲ್ಲ, ಬಟ್ ಆ ಹುಡುಗಿಗೆ ಬಂದ್ಬಿಟ್ಟು ಆ ಹುಡುಗನ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹೀಗೆ ಇವ್ರ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಒಂದು ದಿವಸ ಹುಡುಗನು ಪ್ರಪೋಸ್ ಮಾಡ್ತಾನೆ. ಹುಡುಗಿಗೆ ಆಲ್ರೆಡಿ ಇವನ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಹುಡುಗಿನೂ ಬೇಗ ಒಪ್ಕೊತಾಳೆ. ಆಮೇಲೆ ಬಂದ್ಬಿಟ್ಟು ಈ ಹುಡುಗನಿಗೆ ಬಂದ್ಬಿಟ್ಟು ಲವ್ ಜಾಸ್ತಿಯಾಗಿ ಆ್ಯಸ್ ಯೂಶ್ವಲ್ ಫೈಲ್ ಆಗ್ತಾನೆ. ಸೊ ಟೆಂತಲ್ಲಿ ಹುಡುಗಿ ಬಂದ್ಬಿಟ್ಟು ಪಾಸ್ ಆಗ್ತಾಳೆ. ಓಕೆನಾ? ಸೊ ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಇಯರ್ಸ್ ಆಫ್ಟರ್ ಬಂದ್ಬಿಟ್ಟು ಹುಡುಗ ಬಂದ್ಬಿಟ್ಟು ಒಂದು ಆಟೋ ಇಸ್ಕೊಂಡು ಜೀವನ ಮುಂದುವರಿಸ್ತಾನೆ. ಹುಡುಗಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯಿನ್ ಆಗ್ತಾಳೆ. ಇಲ್ಲಿಂದನೇ ಇವರಿಬ್ಬರು ಲವ್ ಸ್ಟೋರಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಈಗ ಜಾಯಿನ್ ಆಗಿರೋ ಕಾಲೇಜ್ ಬಂದ್ಬಿಟ್ಟು ಒಂದು ರಿಚ್ ಕಾಲೇಜ್, ವೈಷ್ಣವಿ ಅನ್ನೋದು ಬಂದ್ಬಿಟ್ಟು ಹುಡುಗಿ, ಆನಂದ್ ಬಂದ್ಬಿಟ್ಟು ಅವ್ನ ಲವ್ವರು. ಓಕೆನಾ? ವೈಷ್ಣವಿ ಜಾಯಿನ್ ಆಗಿರೋ ಕಾಲೇಜ್ ಬಂದ್ಬಿಟ್ಟು ಒಂದು ರಿಚ್ ಕಾಲೇಜ್. ಇವಳ ಸ್ಟೈಲ್ ಬಂದ್ಬಿಟ್ಟು ಒಂದು ವಿಲೇಜ್ ಸ್ಟೈಲ್ ಥರ ಇರುತ್ತೆ ಇವಳ ಡ್ರೆಸ್ಸಿಂಗ್ ಎಲ್ಲ. ಸೊ ಅಲ್ಲಿರೋರೆಲ್ಲ ಟೀಸ್ ಮಾಡ್ತಾರೆ. ಆವಾಗಲೇ ಬಂದ್ಬಿಟ್ಟು ಒಂದು ಇವರು ಕಾಲೇಜಲ್ಲಿ ಬಂದ್ಬಿಟ್ಟು ಒಂದು ಹುಡುಗಿರ ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಬಂದ್ಬಿಟ್ಟು ವೈಷ್ಣವಿನ ಬಂದ್ಬಿಟ್ಟು ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ಕೊತಾರೆ ವೈಷ್ಣವಿನ ಯೂಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಹಂಗೇನೆ ಈವ್ನಿಂಗ್ ಆಗುತ್ತೆ. ಈವ್ನಿಂಗ್ ಬಂದ್ಬಿಟ್ಟು ಅವ್ನ ಲವರೇ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋದು. ಅವ್ನ ಲವರ್ ಬಂದ್ಬಿಟ್ಟು ಪಿಕಪ್ ಮಾಡೋಕ್ಕೆ ಆ ಹುಡುಗಿ ಕಾಲೇಜ್ ಹತ್ರ ಬರ್ತಾನೆ. ಬಂದಾಗ ಮುಂದೇನು ಗೊತ್ತಾಗಬೇಕಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಇಟ್ಬಿಟ್ಟು ಮರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಟೋರಿನ ಕಂಟಿನ್ಯೂ ಮಾಡಬೇಕಂದ್ರೆ ಬ್ರೋ ಪಾರ್ಟ್ 2 ಹಾಕಿ ಬ್ರೋ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ, ಖಂಡಿತ ಮಾಡ್ತೀನಿ. ಓಕೆನಾ? ಯಾಕಂದರೆ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ನ್ಯೂ ಟ್ರೈ. ಓಕೆನಾ? ಈ ಚಾನಲ್ ನ್ಯೂ ಟ್ರೈ, ಇದು ಏನು ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿನ್ನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನೀವು ಪಾರ್ಟ್ 2 ಬೇಕಂದರೆ ಖಂಡಿತ ಬಂದ್ಬಿಟ್ಟು ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಈ ವಿಡಿಯೋಗೆ ಒಂದು ಲೈಕ್ ಇಟ್ಬಿಟ್ಟು ಮರೀದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಾನು ಬಂದ್ಬಿಟ್ಟು ನೀವು ಪಾರ್ಟ್ 2 ಕೇಳಿದರೆ ಖಂಡಿತ ನಾಳೆನೇ ನಿಮ್ಗೆ ಬಂದ್ಬಿಟ್ಟು ವಿಡಿಯೋ ಕೊಡ್ತೀನಿ. ಸರಿನಾ? ಬಾಯ್.